ಆತ್ಮೀಯರೆ ನಮಸ್ಕಾರ. ಶುಭ ಸಂಜೆ ಎಲ್ಲರಿಗೂ. ನಾನು ಕಟ್ಟಯ್ಯರ್ ಸ್ವಾಮಿ, 76 ಉಂಟಪ್ಪ. ನಾನು ಇವತ್ತೊಂದು ಒಳ್ಳೆಯ ವಿಷಯದೊಂದಿಗೆ ಈ ವಿಡಿಯೋ ಮೂಲಕ ಬಂದಿದ್ದೀನಿ. ಏನಪ್ಪ ಅಂತಂದರೆ, ಈಗ ನಾವು ಕಾಯಿಲೆ, ನನಗೆ ರೋಗ ಬಂದಿದೆ ಅಂಥೇಳಿ ನಾವು ಕೆಲವೊಂದು ಸಲ ಯೋಚನೆ ಮಾಡ್ಕೋ ಅಂತ ಕೂತ್ಕೊಂಡ್ಬಿಡ್ತೀವಿ. ಆ ಯೋಚನೆ ಮಾಡೋದ್ರಿಂದ ನಮ್ಮ ರೋಗ ವಾಸಿ ಆಗಲ್ಲ, ನಮ್ಮ ಕಾಯಿಲೆ ವಾಸಿ ಆಗಲ್ಲ. ಎಂತೆಂಥ ಕಾಯಿಲೆ ಬಂದರೂ ಕೂಡ ನಾವು ಅದನ್ನು ಫೇಸ್ ಮಾಡಬೇಕು. ಯಾಕಂದರೆ ಕೆಲವು ಆ ರೋಗದಿಂದ ಕಾಯಿಲೆಯಿಂದನೇ ಸಾವನ್ನಪ್ಪಿರೋದು ನಾವು ಸಾಕಷ್ಟು ನೋಡಿದ್ದೇವೆ. ಹಾಗಾಗಿ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ರೋಗ ಬಂದರೆ ಹೆದರಬೇಡ, ರೋಗ ಬಂದರೆ ಹೆದರಬೇಡ. ಸಮಯವಾದರೆ ಸಾವು ಸಂಭವಿಸುತ್ತದೆ, ಮರಣಕ್ಕೆ ರೋಗದ ಅವಶ್ಯಕತೆ ಇಲ್ಲವೇ ಇಲ್ಲ. ಹಾಗಾಗಿ ನಾವು ನಮ್ಮ ರೋಗವನ್ನು, ನಮ್ಮ ಕಾಯಿಲೆಯನ್ನು ಗುಣಪಡಿಸೋಣ, ಹಾಗೆ ಅದರ ವಿರುದ್ಧ ಹೋರಾಡೋಣ. ಓಕೆನಾ? ಯಾಕಂದರೆ ಮನುಷ್ಯರಿಗೆ ಬರಲಾರ್ದೆ ಮರಕ್ಕೆ ಬರ್ತದ ಎಂಬ ಒಂದು ಗಾದೆ ಮಾತಿದೆ. ಹಾಗಾಗಿ ನಾವು ಏನೇ ಕಾಯಿಲೆ ಬಂದರೂ ಅದನ್ನು ಅಂಜದೆ ನಾವು ಅದನ್ನು ಸಾಧಿಸುವತ್ತ ಕೆಲಸ ಮಾಡೋಣ. ಓಕೆ, ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸಿದ್ದೇನೆ. ಎಲ್ಲರಿಗೂ ಶುಭರಾತ್ರಿ, ಗುಡ್ ನೈಟ್.